ಮಾನ್ಯ ಮುಖ್ಯಮಂತ್ರಿ ಶ್ರೀ ಬಸವರಾಜು ಬೊಮ್ಮಾಯಿ ಅವರು ಮಲ್ಲೇಶ್ವರಂನ ಭಾರತೀಯ ಜನತಾ ಪಾರ್ಟಿಯ ಜಗನ್ನಾಥ ಭವನದ ಬಳಿ ಮಾಧ್ಯಮದವರಿಗೆ ಪ್ರತಿಕ್ರಿಯೆ ನೀಡಿದರು. ಮಾಧ್ಯಮದ ಸ್ನೇಹಿತರೆ, ಇವತ್ತು ಬಿಜೆಪಿ ಅಧ್ಯಕ್ಷರ ನಳಿನ್ ಕುಮಾರ್ ಕಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆದಿದೆ. ಬರುವಂಥ ಜನವರಿ ಫೆಬ್ರವರಿ ಎರಡು ತಿಂಗಳು ಯಾವ್ಯಾವ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಮತ್ತು ನಮ್ಮ ಅಧಿವೇಶನದ ಜೊತೆ ಜೊತೆಗೆ ಪಕ್ಷದ ಸಂಘಟನೆಯನ್ನು ಯಾವ ರೀತಿ ಮಾಡಬೇಕು ಅನ್ನುವಂಥ ವಿಚಾರವನ್ನು ಸುದೀರ್ಘವಾಗಿ ಚರ್ಚೆ ಮಾಡಿದ್ದೇವೆ. ಅದರಲ್ಲಿ ಪ್ರಮುಖವಾಗಿರುವಂಥದ್ದು ನಾವು ನಾಲ್ಕು ದಿಕ್ಕಿನಿಂದ ಯಾತ್ರೆಯನ್ನು ಪ್ರಾರಂಭ ಮಾಡಬೇಕು, ಅದರ ರೂಪುರೇಷೆಗಳನ್ನೆಲ್ಲ ಸಿದ್ಧತೆಯನ್ನು ಮಾಡ್ಕೋಬೇಕನ್ನುವಂಥದ್ದು. ಎರಡನೇದಾಗಿ ನಮ್ಮ ಜನಸಂಕಲ್ಪ ಯಾತ್ರೆಯನ್ನು ಮುಂದುವರಿಸ್ಕೋಬೇಕು ಫೆಬ್ರವರಿ ಅಂತ್ಯದವರೆಗೆ, ಅದನ್ನು ಕೂಡ ಮುಂದುವರಿಸ್ಕೋಬೇಕು. ನಮ್ಮ ಬಜೆಟ್ ಸೆಷನ್ ಆದ ತಕ್ಷಣವೇ ಯಾತ್ರೆಯನ್ನು ಪ್ರಾರಂಭ ಮಾಡಬೇಕು ಅನ್ನುವಂಥ ಎರಡು ಪ್ರಮುಖ ವಿಚಾರದಲ್ಲಿ ಸುದೀರ್ಘವಾಗಿ ಚರ್ಚೆ ಆಗಿದೆ. ಮತ್ತು ಎಲ್ಲ ಜಿಲ್ಲೆಗಳಿಂದ ಮಾಹಿತಿ ಪಡೆಯುವಂಥ ಒಂದು ಪಡ್ಕೊಂಡು ರಾಜ್ಯ ಮಟ್ಟ ಜಿಲ್ಲಾ ಮಟ್ಟದ ಒಂದು ಮ್ಯಾನಿಫೆಸ್ಟೋನ ತಯಾರು ಮಾಡಬೇಕು ಅನ್ನುವಂಥ ವಿಚಾರ ಕೂಡ ಚರ್ಚೆ ಆಗಿದೆ. ಜೊತೆಗೆ ಪ್ರಧಾನಮಂತ್ರಿಗಳು ಮತ್ತು ಗೃಹ ಸಚಿವರು, ರಾಷ್ಟ್ರಾಧ್ಯಕ್ಷರು ಮತ್ತು ಇತರ ಕೇಂದ್ರ ನಾಯಕರು ಯಾರ್ಯಾರು ಬರ್ತಾರೆ ಅವ್ರ ಕಾರ್ಯಕ್ರಮವನ್ನು ಜೋಡಿಸುವಂಥ ಕೆಲಸವನ್ನು ಮಾಡಬೇಕು. ನಾಳೆ ಬೂತ್ ವಿಜಯ ಸಂಕಲ್ಪ ಯಾತ್ರೆ ಪ್ರಾರಂಭ ಆಗುತ್ತೆ. ನಡ್ಡಾಜಿಯವರು ಬರ್ತಾಯಿದ್ದಾರೆ ಬಿಜಾಪುರ ಜಿಲ್ಲೆಗೆ. ನಾನು ತುಮಕೂರಿನಲ್ಲಿ ಬೂತ್ ವಿಜಯನ ಪ್ರಾರಂಭ ಮಾಡ್ತಾಯಿದ್ದೀನಿ. ಕಟೀಲವರು ಒಂದು ಕಡೆ ಪ್ರಾರಂಭ ಮಾಡ್ತಾಯಿದ್ದಾರೆ, ಪ್ರಹ್ಲಾದ್ ಜೋಶಿ ಇನ್ನೊಂದು ಕಡೆ ಪ್ರಾರಂಭ ಮಾಡ್ತಾಯಿದ್ದಾರೆ, ಅರುಣ್ ಸಿಂಗ್ ಅವರು ಇನ್ನೊಂದು ಕಡೆ ಪ್ರಾರಂಭ ಮಾಡ್ತಾಯಿದ್ದಾರೆ. ಹೀಗೆ ನಿರಂತರವಾಗಿ ಜನಸಂಪರ್ಕವನ್ನು ಒಂದಿಲ್ಲ ಒಂದು ರೀತಿಯಲ್ಲಿ ಮಾಡಬೇಕು ಮತ್ತು ರಾಜ್ಯ ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳ ಒಂದು ಪಟ್ಟಿಯನ್ನು ನಾವು ತಯಾರು ಮಾಡ್ತೀವಿ. ಅದನ್ನು ಮನೆ ಮನೆಗೆ ಕೊಡುವಂಥ ಕೆಲಸವನ್ನು ಕೂಡ ಮಾಡಬೇಕು ಮತ್ತು ಮಂಡಲ್ ಲೆವೆಲ್ ಅಂದರೆ ಒಂದೊಂದು ತಾಲೂಕು ಲೆವೆಲ್ ಸಮ್ಮೇಳನಗಳನ್ನು ನಾವು ಮಾಡಬೇಕು. ಮತ್ತು ಮೋರ್ಚಾಗಳು, ನಮ್ಮಲ್ಲಿ ಹಲವಾರು ಮೋರ್ಚಾಗಳಿದ್ದಾವೆ, ಎಸ್ ಸಿ ಎಸ್ ಟಿ ಒ ಬಿ ಸಿ, ಯುವಕರು, ರೈತರು, ಮಹಿಳೆಯರು, ಈ ಥರ ಎಲ್ಲ ಮೋರ್ಚಾಗಳ ಜಿಲ್ಲಾ ಮಟ್ಟದ ಒಂದು ಕಾನ್ಫರೆನ್ಸನ್ನು ಸಮಾವೇಶವನ್ನು ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಕಡೆ ಮಾಡಬೇಕು ಅನ್ನುವಂಥ ತೀರ್ಮಾನಗಳನ್ನು ಮಾಡಿ ಅದೆಲ್ಲ ರೂಪುರೇಷೆ ಆಗ್ತಾ ಇದೆ. ಯಾಕಂದರೆ ಫೆಬ್ರವರಿ ಎಂಡಿಗೆ ಅದು ಆಗೋದ್ರೆ ಇನ್ನೂ ಸಮಯ ಇದೆ, ಅದು ಮಾಡ್ತಾರೆ. ಈಗ ನನ್ನ ಪಕ್ಷದ ಕೇಳಪ್ಪ, ಅವ್ರ ಯಾವಾಗ ಪಟ್ಟಿ ಗಿಟ್ಟಿ ಅದು ನಮ್ಮ ಕೇಂದ್ರದಲ್ಲಿರುವಂಥ ಪಾರ್ಲಿಮೆಂಟ್ರಿ ಬೋರ್ಡ್ನವ್ರು ತೀರ್ಮಾನ ಮಾಡ್ತಾರೆ. ಇಲ್ಲಿ ನಾವು ಸೇರಿರುವಂಥದ್ದು ಚುನಾವಣೆಯ ತಯಾರಿ, ಪಕ್ಷದ ಸಂಘಟನೆ, ಜನಸಂಪರ್ಕಕ್ಕೆ ನಾವು ಸೇರಿರುವಂಥದ್ದು ಅಷ್ಟಕ್ಕೆ ಸೀಮಿತ. ಒಳ್ಳೆ ಕ್ವಶನ್ನು, ಇದು ಪ್ರಿಲಿಮಿನರಿ ಮೀಟಿಂಗ್. ಇಲ್ಲಿ ಬೇಸಿಕ್ ಆಗಿ ವರ್ಕೌಟ್ ಆದಮೇಲೆ ದೊಡ್ಡವ್ರ ಹತ್ರ ಮಾತನಾಡಿ ಅವರ ಒಂದು ಅಭಿಪ್ರಾಯ ತಗೊಂಡು ಅಂತಿಮಗೊಳಿಸುವಾಗ ಅವ್ರನ್ನ ಕನ್ಸಲ್ಟ್ ಮಾಡಿ. ಬಿಜೆಪಿ ಶಾಸಕರು ಕಾಂಗ್ರೆಸ್ ಹೋಗ್ತಾರೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರು. ಡಿ ಕೆ ಶಿವಕುಮಾರ್ ಅವರು ಮೊದಲು ಅವ್ರ ಪಕ್ಷದಲ್ಲಿ ಯಾರ್ಯಾರು ಉಳಿತಾರೆ ಯಾರ್ಯಾರು ಬಿಡ್ತಾರೆ ನೋಡ್ಕೊಳ್ಳಿ, ಅವ್ರಿಗೂ ಗೊತ್ತಿದೆ ಯಾರ್ಯಾರು ಬಿಡ್ತಾರಂತ. ಅದಕ್ಕಾಗಿ ಈ ಥರ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾರೆ. ಯಾವಾಗಲೂ ಒಬ್ಬ ಮನುಷ್ಯ ಇನ್ಫೀರಿಯರಿಟಿ ಕಾಂಪ್ಲೆಕ್ಸ್ ಇದ್ದಾಗ ಸುಪೀರಿಯರ್ ಆಗಿ ಮಾತಾಡ್ತಾರೆ, ಅದು ಮುಚ್ಕೊಳ್ಳೋದಕ್ಕೆ, ಅದು ಅವ್ರ ಸ್ವಭಾವ.